ಕಲಬುರಗಿಯಲ್ಲಿ ಮಾಜಿ ಹಾಲಿ ಸಂಸದರ ಟಾಕ್ ಫೈಟ್ ಜೋರಾಗಿದೆ. ಯುಪಿಎ ಸರ್ಕಾರದ ಯೋಜನೆಗಳಿಗೆ ಮೋದಿ ಸರ್ಕಾರ ಬ್ರೇಕ್ ಹಾಕಿದ ಮಲ್ಲಿಕಾರ್ಜುನ ಖರ್ಗೆ ಆರೋಪಿಸಿದರು. ಖರ್ಗೆ ಈ ಮಾತಿಗೆ ಇಂದು ತಿರುಗೇಟು ನೀಡಿದ ಸಂಸದ ಉಮೇಶ್ ಜಾಧವ್, ಜನಪರ ಕಾಳಜಿ ವಿಚಾರದಲ್ಲಿ ಬಿಜೆಪಿ ಎಂದಿಗೂ ಹಿಂದೆ ಬಿದ್ದಿಲ್ಲ, ಹಳೆ ಯೋಜನೆಗಳ ಜೊತೆಗೆ ನಾವು ಹೊಸ ಯೋಜನೆಗಳನ್ನು ಜಾರಿಗೆ ತಂದಿದ್ದೀವಿ ಅಂತ ಹೇಳಿದರು. ಈಗಾಗಲೇ ನಮಗೆ ಕೇಂದ್ರ ಸರ್ಕಾರದಿಂದ ಅನ್ಯಾಯ ಆಗ್ತಾನೆ ಇದೆ. ಈಗಾಗಲೇ ನಮಗೆ ಸಿಗಬೇಕಾದಂಥ ಸುಮಾರು ನನಗನಿಸಿದ ಮಟ್ಟಿಗೆ ಮೊನ್ನೆ ಸಿದ್ದರಾಮಯ್ಯ ಅವರು ಕೂಡ ಹೇಳಿದ್ದಾರೆ ಎಷ್ಟು 9-10 ಸಾವಿರ ಕೋಟಿ ರೂಪಾಯಿ ನಮಗೆ ಬರಬೇಕಾದಂಥದ್ದು ಸಿಗ್ತಾ ಇಲ್ಲ, ಮತ್ತು ನಮಗೆ ಸಿಗಬೇಕಾದಂಥ ಹಣ ಸಿಗ್ತಾ ಇಲ್ಲ. ನಮಗೆ ಸಿಗಬೇಕಾದಂಥ ಏನು ಯೋಜನೆಗಳಿವೆ ಅದರ ಹಣನೂ ಕೂಡ ಬಿಡುಗಡೆ ಆಗ್ತಾ ಇಲ್ಲ. ಇದರಿಂದ ನೀವೇ ಯೋಚನೆ ಮಾಡಿ ಎಷ್ಟರ ಮಟ್ಟಿಗೆ ಕೇಂದ್ರ ಸರ್ಕಾರ ನಮಗೆ ಸಹಾಯ ಮಾಡ್ತಾ ಇದೆ. ಅದು ನೋಡಿ, ಈಗಾಗಲೇ ನಮಗೆ ಕೇಂದ್ರ ಸರ್ಕಾರದಿಂದ ನಮ್ಮ ಯೋಜನೆ ಯಾವ ಯೋಜನೆಗಳು ಅಂಥ ಯೋಜನೆ ಯಾವುದು ನಿಲ್ಲಿಸಿಲ್ಲ. ಇನ್ನು ನಾವು ಆ್ಯಡೆಡ್ ಮೋರ್ ಇಂಪಾರ್ಟೆಂಟ್ ಸ್ಕೀಮ್ಸ್ ನಿಮಗೆ ಹೇಳ್ಬೇಕಂದ್ರೆ ನಾನು ರಾಜಕೀಯ ಮಾಡ್ಲಿಕ್ಕೆ ಹೇಳಲ್ಲ, ಇದೇ ಒಂದೇ ಸ್ಕೀಮು. ಒಂದು ಉದಾಹರಣೆ ಕೊಡಬೇಕಂದ್ರೆ ಜನರಿಕ್ ಐಟಮ್ ಮೆಡಿಸನ್ ಜನ ಔಷಧಿ ಯಾಕೆ ಓಪನ್ ಮಾಡಿಲ್ಲ ಅವರು ಆವಾಗ? ಇದು ಬಡವ್ರಿಗೆ ಮೆಡಿಸಿನ್ ಬೇಕಾಗಿಲ್ಲ. ನೀವು ಕಂಪೇರ್ ಮಾಡಬೇಕು. ನೀವು ಸುಮ್ಮನೆ ರಾಜಕೀಯ ಹೋಗಿ ನಾವು ರಾಜಕೀಯ ಮಾಡ್ಲಿಕ್ಕೆ ಹೋಗಬಾರ್ದು. ಎಲೆಕ್ಷನ್ ಮುಗಿಯುತ್ತೋ, ಯು ಹ್ಯಾವ್ ಟು ಗೋ ಟು ದ ಪೀಪಲ್ ವಿತ್ ಫೇರ್ ಸ್ಕೀಮ್ಸ್. ಮಾಡ್ತಾ ಇದ್ದೀರಿ ಅಂತ ಹೇಳ್ತಾರೆ, ಅದು ಸುಳ್ಳು. ಅಂತ ಯಾವುದು ಸ್ಕೀಮ್ ಅಂತ ಯಾವುದು ನಾವು ನಿಲ್ಲಿಸಿಲ್ಲ.